ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ಅವ್ಯವಸ್ಥೆಯ ಆಗರ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಇನ್ನು ಇದಕ್ಕೆ ಪೂರಕವೆಂಬಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಯೊಂದು ಸಾಕ್ಷಿಯಾಗಿದೆ. ಚಿಂತಾಮಣಿಯಲ್ಲಿರುವಂತಹ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ 4 ದಿನಗಳಿಂದ ವಿದ್ಯುತ್ ಇಲ್ಲದೆ ರೋಗಿಗಳು ವೈದ್ಯರು ಪರದಾಡುವಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಕತ್ತಲಲ್ಲಿ ಮುಳುಗುವಂತಾಗಿದೆ. ಆಸ್ಪತ್ರೆಯಲ್ಲಿ ಜನರೇಟರ್ ಇದ್ದು ಕೂಡ ಇಲ್ಲದಂತಾಗಿದೆ. ಈ ಬಗ್ಗೆ ರೋಗಿಗಳು ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಡೀಸೆಲ್ ಇಲ್ಲ ರೀ ಅಂತ ಉಡಾಫೆ ಉತ್ತರ ನೀಡ್ತಾ ಬರ್ತಾ ಇದ್ದಾರೆ ಅನ್ನುವಂತ ಸುದ್ದಿ ಸಿಗ್ತಾ ಇದೆ. ನಮಗೆ ನಾವು ಬಂದು ಸರ್ ಇಲ್ಲಿ ಕರೆಂಟ್ ಹೋಗ್ಬಿಟ್ರೆ ಜನ್ರೇಟ್ ಇಲ್ಲ ಏನಿಲ್ಲ ಸರ್, ಲೈಟ್ ಇಲ್ಲೆಲ್ಲ ಆಫ್ ಆಗಿರ್ತಪ್ಪೆ, ನಾಳೆ ಬೆಳಿಗ್ಗೆ ಏನಿಸ್ತೇವೆ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ ಸರ್? ದಯವಿಟ್ಟು ಸ್ವಲ್ಪ ನಿಮ್ಮ ಕೈಯಲ್ಲಿ ಸಂಕರ ಮಾಡಿ ಸರ್, ದಯವಿಟ್ಟು ಏನು ನೋಡಿ ಸರ್. ಸರ್ ಕರೆಂಟ್ ಇದೆ ಸರ್, ಕರೆಂಟ್ ಹೋದ್ಮೇಲೆ ಇಲ್ಲಿ ಜನ್ರೇಟ್ ಸ್ಟಾರ್ಟ್ ಮಾಡಿದೆ ಸರ್, ಏನೋ ಗೊತ್ತಿಲ್ಲ ಸರ್. ಸರ್ ಡೀಸೆಲ್ ಇಲ್ಲಿ ಬಂದೆ, ಡೀಸೆಲ್ ಕಾಸ್ಟ್ ಬೇಕಾದ್ರೆ ನಾವೇ ಕೊಡ್ತೀವಿ ಸರ್. ಏನೋ ಬಂದವ್ರಿಗೆ ಪೇಷಂಟ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ನಮಗೆ ಸಂತೋಷ ಸರ್, ಬೇಕಾದ ದುಡ್ಡು ನಾವೇ. ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಯೂಶ್ವಲಿ ಜನರು ಅವಾಯ್ಡ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ, ಯಾಕಂದರೆ ಅಲ್ಲಿ ಹೇಗಾದರೂ ವ್ಯವಸ್ಥೆ ಅನ್ನೋದೇ ಇರೋದಿಲ್ಲ, ಅವ್ಯವಸ್ಥೆಗಳೇ ಜಾಸ್ತಿ. ಸೊ ಹೀಗಿರಬೇಕಾದ್ರೆ ಆ ಕಡೆ ಯಾಕಪ್ಪ ಹೋಗೋದು ಅಂತ, ಕಷ್ಟನೋ ಇಷ್ಟನೋ ಏನೋ ಮಾಡಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ, ಒಂದು ಸ್ವಲ್ಪ ಕೇರು ಎಲ್ಲವೂ ಸಿಗುತ್ತೆ, ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬಂದ್ಬಿಡೋಣ ಅಂತ. ಆದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುವಂತ ಅಂದರೆ ಬೇರೆ ಪಾಪ ಆಪ್ಷನ್ ಇರಲ್ಲ, ಅಂಥವ್ರು ಏನು ಮಾಡ್ತಾರೆ, ಸರ್ಕಾರಿ ಆಸ್ಪತ್ರೆಗಳೇ ಹೋಗಬೇಕು. ಸೊ ಹೀಗಿರಬೇಕಾದ್ರೆ ಆ ಕಡೆ ಹೋದರೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಇರಲಿ, ಒಂದು ಮೂಲಭೂತ ಸೌಲಭ್ಯವೇ ಅಲ್ಲಿಲ್ಲ ಅನ್ನುವಂಥ ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿದೆ. ಎಸ್ ವೀಕ್ಷಕರೇ, ಅಲ್ಲಿನ ಸ್ಥಳೀಯರೊಬ್ರು ಇಮ್ರಾನ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ಕಾರ. ಸರ್, ಈಗ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯವೇ ಇಲ್ಲ ಅನ್ನೋದು ಗೊತ್ತಾಯ್ತು. ಸೊ ಏನು ಸಮಸ್ಯೆ ಎಕ್ಸಾಕ್ಟ್ಲಿ ಅಲ್ಲಿದೆ ಹೇಳ್ಬೋದಾ? ಮೇಡಮ್, ನಾನು ನಿನ್ನೆ ಸಾಯಂಕಾಲ 6:30 ಚಿಕಿತ್ಸೆ ಪಡೆಯೋಣ ಅಂತ ಹೋಗಿದ್ದೆ ಮೇಡಮ್. ಹಾಗಾಗಿ ಅಲ್ಲಿ ಚಿಕಿತ್ಸೆ ಪಡೆಯೋ ಟೈಮ್ ಅಲ್ಲಿ ಕರೆಂಟ್ ಹೋಯ್ತು. ಓಕೆ. ಇಂಜೆಕ್ಷನ್ ಯಾವ ತರ, ನಾನು ಟಾರ್ಚ್ ಹಾಕೊಂಡು ಇಂಜೆಕ್ಷನ್ ತಗೊಂಡೆ ರಾತ್ರಿಯಲ್ಲಿ. ಟಾರ್ಚ್ ಹಾಕೊಂಡು ಇಂಜೆಕ್ಷನ್ ತಗೊಂಡ್ರ? ಹೌದು ಮೇಡಮ್. ಮತ್ತೆ ಡಾಕ್ಟರ್ಸ್ ಏನ್ ಹೇಳಿದ್ರು, ಡಾಕ್ಟರ್ಸ್ ಹತ್ರ ಕೇಳಿದ್ರ ಯಾಕೆ ಡಾಕ್ಟರ್ ಹಿಂಗೆಲ್ಲ ಆಗ್ತಾ ಇದೆ ಇಲ್ಲಿ ಅಂತ? ಡಾಕ್ಟರ್ ಇಲ್ಲಿ ಶಿಕ್ಷಕ್ಸ್ ಇದ್ರು, ಅವರು ಹೇಳಕ್ಕೆ ಭಯ ಬೀಳ್ತಾರೆ, ಇಲ್ಲ ಸರ್ ನಾವ್ ಹೇಳಕ್ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೆ ನಾನು ಇಸ್ಕೊಂಡು ಅಲ್ಲಿ ಯಾಕೆ ಇಲ್ಲಿ ಕರೆಂಟ್ ಇಲ್ಲ, ಈ ತರ ಇದು ಜನರೇಟ್ ಇಲ್ವಾ ಕರೆಂಟ್ಗೆ, ಈ ತರ ಪರಿಸ್ಥಿತಿ ಇದೆಯಲ್ಲ ಅಂತ ಹೇಳಿದಾಗ ಒಬ್ರು ಅಲ್ಲಿ ನಮ್ಮ ಮಾಹಿತಿ ಕೊಟ್ರು, ಇಲ್ಲ ಸರ್ 3 ತಿಂಗಳಿಂದ ಕರೆಂಟ್ ಹೋದ್ರೆ ಜನರೇಟ್ ಇದೆ, ಅದೇ ಡೀಸೆಲ್ ಹಾಕ್ಸಕ್ಕೆ ದುಡ್ಡಿಲ್ಲ ಚಿಂತಾಮಣಿಯಲ್ಲಿ ಅಂತ ಹೇಳ್ತಾರೆ. ಡೀಸೆಲ್ ಹಾಕ್ಸಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರಾ? ಯಾರು ಡಾಕ್ಟರ್ಸ್ ಹೇಳಿದ್ರು? ಇನ್ನು ಆಸ್ಪತ್ರೆ ಆಸ್ಪತ್ರೆಯ ಸಿಬ್ಬಂದಿ ಹೇಳಿದ್ದ ಆ ಮಾತೆಲ್ಲ? ಅಂದ್ರೆ ಈಗ ಒಬ್ರು ಅದ್ರ ಆಡಳಿತ ನಡೆಸೋದಕ್ಕೆ ಅಂತಲ್ಲಿ ಒಬ್ರು ಇರ್ತಾರಲ್ಲ, ನೇಮಕ ಆಗಿರ್ತಾರೆ. ಇಲ್ಲ ಇಲ್ಲ, ಅವರು ಅಲ್ಲಿ ಇರ್ಲಿಲ್ಲ, ಬೇರೆ ಅವರು ಅಲ್ಲಿ ಪೇಷಂಟ್ ಇನ್ನೊಬ್ರು ಇದ್ರು. ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾವ್ 4 ಡೇಸ್ ಇಂದ ನಾವ್ ಅಲ್ಲೇ ಇದ್ವಿ, ಕರೆಂಟ್ ಹೋದ್ರೆ ರಾತ್ರಿ ಇಡೀ ನಾವು ಕತ್ಲಲ್ಲೇ ಇರ್ಬೇಕಂತ ಪರಿಸ್ಥಿತಿ ಬಂದಿದೆ. ಪೇಷಂಟ್ ಹೇಳಿದ ನಿಮ್ಗೆ? ಹೌದೌದು ಮೇಡಮ್, ನಾನು ಅಲ್ಲಿ ಚಿಕಿತ್ಸೆ ಪಡೆಯೋಣ ಅಂತ ಹೋದೆ. ಅವ್ರು ಇನ್ನೊಬ್ರು ಯಾವ ಏನ್ ಚಿಕಿತ್ಸೆ ಪಡ್ಕೊಳಕ್ ಏನ್ ಬಂದಿದ್ರು? ಅವ್ರು 4 ಡೇಸ್ ಇಂದ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಈಗಾದ್ರೆ 4 ದಿನದಿಂದ ಅಲ್ಲಿ ಕರೆಂಟ್ ಇರ್ಲಿಲ್ಲ, ಏನಾಗಿ ಏನ್ ಪ್ರಾಬ್ಲಮ್ ಆಗಿ ಅವ್ರಲ್ಲಿ ಇದ್ರು ಏನಾದ್ರೂ ಗೊತ್ತಾ? ಅವ್ರೇನಾದ್ರು ಸಮಸ್ಯೆ ಎದುರಿಸಿದ್ ಗೊತ್ತಾ ನಿಮ್ಗೆ? ಅವರು ಜ್ವರ ಬಂದಿದ್ದಂತೆ, 4 ಡೇಸ್ ಇಂದ ಕಮ್ಮಿ ಆಗಿಲ್ಲ ಅಂದ್ಬಿಟ್ಟು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಹಾಗಾಗಿ ಅವರು ನಾನು ಅಲ್ಲೇ ಚಿಕಿತ್ಸೆ ಪಡೆಯುವಾಗ ನಮ್ಮ ಸ್ನೇಹಿತರವರು ರಿಲೇಷನ್ಸ್ ಅವರು. ಸೊ ಕರೆಂಟ್ ಇಲ್ಲದೆ ಇರೋದು ಒಂದೇ ಪ್ರಾಬ್ಲಮ್, ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಸರ್ ಅಲ್ಲಿ? ಅಲ್ಲಿ ಇನ್ನೊಂದು ಪರಿಸ್ಥಿತಿ ಏನಂತ ಹೇಳಿದ್ರೆ, ನಗು ಮಗು ಆಂಬುಲೆನ್ಸ್ ಕರ್ಕೊಂಡು ಹೋಗೋಕ್ಕೂ ಡೀಸೆಲ್ ಇಲ್ಲ ಅಂತ ಅದು ಅಲ್ಲಿ ಹೇಳ್ತಾ ಇದ್ರು. ಓ, ಆಂಬುಲೆನ್ಸ್ ಗೂ ಡೀಸೆಲ್ ಇಲ್ಲ, ಜನರೇಟರ್ ಗೂ ಡೀಸೆಲ್ ಇಲ್ಲ, ಒಟ್ರಾಶೆ ಅವ್ರ ಹತ್ರ ದುಡ್ಡಿಲ್ಲ. ಸೊ ಸರ್ಕಾರದ ಹತ್ರನೇ ದುಡ್ಡಿಲ್ಲ ಅಂತಿದ್ರಿ ನೀವು? ಹೌದೌದು. ಓಕೆ. ನಮ್ಮ ದುರದೃಷ್ಟ, ಚಿಂತಾಮಣಿಯಲ್ಲಿ ಸಭಾಧ್ಯಕ್ಷ ಆಗಿರೋದ್ರಿಂದ ಅಲ್ಲಿ ನಮ್ಮ ಚಿಂತಾಮಣಿ ಸ್ಥಳೀಯ ನಾವೆಲ್ಲ ದುರದೃಷ್ಟನೇ ಅನ್ಕೊಂತೀವಿ ಮೇಡಮ್. ನೀವು ಏನಾಗಿದ್ದೀರಿ ಸರ್, ಗೊತ್ತಾಗ್ಲಿಲ್ಲ. ನಾವು ಇಲ್ಲಿ ಸ್ಥಳೀಯ ಮೇಡಮ್, ತೋರ್ಸ್ಕೊಳ್ಳೋಣ ಅಂತ ಹೋದ್ವಿ. ಓಕೆ ಓಕೆ. ಎಸ್ ವೀಕ್ಷಕರೇ, ಇದೀಗ MLA ಕೃಷ್ಣಾರೆಡ್ಡಿ ಅವರು ಅಂದ್ರೆ ಚಿಂತಾಮಣಿಯ MLA ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ಪ್ರಾಬ್ಲಮ್ ಸಿಕ್ಕಾಬಟ್ಟೆ ಇದೆಯಲ್ಲ ಸರ್ ಆಸ್ಪತ್ರೆಯಲ್ಲಿ, ಡೀಸೆಲ್ ಹಾಕಕ್ಕೆ ದುಡ್ಡಿಲ್ವಂತಲ್ಲ ಸರ್, ಏನ್ ಸರ್ ಇದು? ಇಂಜೆಕ್ಷನ್ ಕೂಡ ಚುಚ್ಚಬೇಕು ಅಂದ್ರೆ ಟಾರ್ಚ್ ಲೈಟ್ ಅಲ್ಲಿ ಚುಚ್ಚತಾರಂತೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲೋ ಚುಚ್ಚೋ ಕಡೆ ಇನ್ನೆಲ್ಲ ಚುಚ್ಚಬಿಟ್ರೆ ಏನ್ ಮಾಡೋದು ಸರ್? ಇಲ್ಲ, ನಿನ್ನೆ ರಾತ್ರಿ ಒಂದ್ 15 ನಿಮಿಷ ಕರೆಂಟ್ ಹೋಗಿದೆ, ಅದು ಜನರೇಟರ್ ಆನ್ ಮಾಡೋಷ್ಟರಲ್ಲಿ ಒಂದು 10-15 ಮಿನಿಟ್ಸ್ ಆಗಿದೆ.
ಇಲ್ಲ ಸರ್, ಅಲ್ಲಿ ಒಬ್ರು ಇಮ್ರಾನ್ ಅಂತ ಒಬ್ರು ಮಾತಾಡಿದ್ರು, ಅವರು ಇಂಜೆಕ್ಷನ್ ಹಾಕಿಸ್ಕೊಳಕ್ಕೆ ಅಂತ ಹೋಗಿದಾರಂತೆ ಸರ್. ಅವಾಗ ಅಲ್ಲಿ ಪಕ್ಕದಲ್ಲಿ ಒಬ್ರು ಪೇಷಂಟ್ ಇದ್ರಂತೆ, 4 ದಿನ ಅವರು ಅಲ್ಲೇ ಅಡ್ಮಿಟ್ ಆಗಿದ್ರಂತೆ. ಅವ್ರು ಹೇಳ್ತಾರಂತೆ ಸುಮಾರು ದಿನದಿಂದ ಇಲ್ಲ ಅಂತ. ಆಂಬ್ಯುಲೆನ್ಸ್ ಓಡಿಸಬೇಕು ಅಂದ್ರೆ ಅದಕ್ಕೂ ಫ್ಯೂಯಲ್ಗೆ ದುಡ್ಡಿಲ್ವಂತೆ. ನಿನ್ನೆ ರಾತ್ರಿ ಕರೆಂಟ್ ಹೋಗಿದೆ, ಅದನ್ನ ಜನರೇಟರ್ ಆನ್ ಮಾಡ್ಕೊಳ್ಳೋಷ್ಟು ಒಂದು 10-15 ಮಿನಿಟ್ಸ್ ಆಗಿದೆ. ಅಷ್ಟು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್. ಮತ್ತೆ ಡೀಸೆಲ್ಗೆ ದುಡ್ಡಿಲ್ಲ ಅಂತ ಹೇಳ್ತಾರಂತಲ್ಲ ಸರ್ ಆಸ್ಪತ್ರೆ ಸಿಬ್ಬಂದಿ, ನೀವು ಒಂದ್ ಸ್ವಲ್ಪ ಅದು ವಿಚಾರಿಸ್ಕೋಬೇಕಲ್ಲ ಸರ್. ದುಡ್ಡಿಲ್ಲ ಅಂತಾರಂತೆ. ಅಲ್ಲ ದಯವಿಟ್ಟು ಸರ್ ತಾವು ಗಮನ ವಹಿಸಬೇಕು. ಒಂದ್ಸಲ ಒಂದೇ ಸಲ ಅಲ್ಲಿಗೆ ಒಂದ್ಸಲ ಫೋನ್ ಮಾಡಿನೋ ಏನಾರು ವಿಚಾರಿಸ್ಬಿಡಿ. ಹೌದು, ಏನೇ ಆಗಿರ್ಲಿ ಸರ್ ದಯವಿಟ್ಟು ಒಮ್ಮೆ ಪ್ಲೀಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸುದ್ದಿ ಟಿವಿ ಜೊತೆ ಮಾತಾಡಿದಕ್ಕಾಗಿ.